ನನಗೆ ಯಾಕೆ ಸೀರೆ ಉಟ್ಕೊಳಕ್ಕೆ ಗಾಯತ್ರಕ್ಕೆ ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ಅಕ್ಕನ ಕೋರಿಕೆ ತೀರಿಸೋದು ನನಗ್ ತುಂಬಾನೇ ಮುಖ್ಯ. ವಿಶಾಲ್, ಸೀರೆ ತಗೊಂಡ್ ಬರ್ತೀಯಾ? ಸಾರಿ ಮಾಮ್, ನೀವು ತಪ್ಪು ತಿಳ್ಕೊಬಿಡಿ, ಅಮ್ಮನ ಸೀರೆನ ನೆನಪಾಗೆ ಇರೋದಕ್ಕೆ ಬಿಡಿ. ಒಂದ್ಸಲ ಉಟ್ಕೊಂಡು ತಕ್ಷಣನೇ ವಾಪಸ್ ಕೊಟ್ಬಿಡ್ತೀನಿ ಕಂದ. ನನಗೆ ಅರ್ಥ ಆಗುತ್ತೆ ಮಾಮ್, ಆದರೆ ನನ್ನ ಮನಸ್ಸು ಯಾಕೋ ಒಪ್ಕೋತಿಲ್ಲ. ವಿಶಾಲ್, ನಿಮ್ಮಮ್ಮನ ಆಸೆನ ನಾನು ಮಾತ್ರ ಅಲ್ಲ, ನೀನು ಕೂಡ ತೀರಿಸಲೇಬೇಕು. ಕೊಟ್ಬಿಡಿ ಯಜಮಾನ್ರೆ. ನೈನಿ? ಹೌದು ಯಜಮಾನ್ರೆ. ಗಾಯತ್ರಿ ಅಮ್ಮೋರೆ ಕನ್ಸಲ್ ಬಂದು ಅತ್ತೆನ ಕೇಳಿದರೆ ಅಂದ್ರೆ ನಾವು ಬೇಡ ಅನ್ಬಾರ್ದು. ನೈನಿ ಹೇಳಿದ್ಮೇಲೆ ನನ್ನ ತಮ್ಮ ಖಂಡಿತ ಕೇಳ್ತಾನೆ. ಪರವಾಗಿಲ್ಲ ಯಜಮಾನ್ರೆ, ಒಂದಿನ ತಾನೆ, ಕೊಟ್ಬಿಡಿ, ತಗೊಂಡ್ ಬರ್ತೀರಾ? ನೀನು ಒಪ್ಕೊಂಡೆ ಅಕ್ಕ, ನನಗೆ ತುಂಬಾ ಆಶ್ಚರ್ಯ ಅನಿಸ್ತಿದೆ. ನೈನಿ, ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡು ಅಂತ ಹೇಳಿದ್ನಲ್ಲ, ಯಾಕೆ ಮಾಡಿಲ್ಲ? ಸೈನ್ ಹಾಕು ಅಂತ ಹೇಳಿ ನಿಮ್ ಕೆಲ್ಸದಲ್ಲಿ ನೀವು ಮುಳ್ಕೋಗ್ತೀರಾ. ನೀವೇ ಮತ್ತೆ ನನ್ನ ಹತ್ರ ಬಂದು ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ ಆ ಕೆಲ್ಸ ಮಾಡ್ಲಿಲ್ಲ. ಆಫೀಸ್ ಕೆಲ್ಸ ಮಾಡಿದೆ, ಬರೀ ಮನೆ ಕೆಲ್ಸ ಮಾಡಿದ್ರೆ ಹೇಗೆ ಮೇಡಮ್? ನಮ್ದು ಗೌರ್ಮೆಂಟ್ ಕೆಲ್ಸ ಅಲ್ಲ, ಬಿಸ್ನೆಸ್ ಮಾಡ್ತಿದ್ವಿ. ಮತ್ತಿಷ್ಟು ಬಿಸಿ ಆಗ್ಬಿಟ್ರೆ ಮಕ್ಕಳು ನಮ್ಮನ್ನ ಗುರ್ತೇ ಹಿಡಿಯಲ್ಲ. ಸರಿ, ಮನೇಲೆ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಬಿಡು, ಸೈನ್ ಮಾಡು. ವಿಕ್ರಾಂತ್ಗೆ ಮೇಲ್ ಮಾಡು ಅಂತ ಹೇಳಿದ್ದೆ. ಲೇಜಿ ಫೆಲೋ ಮಾಡಿದಾನೋ ಇಲ್ವೋ, ಅವನು ಕೋಪ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ. ಏನಾಯ್ತಾನಿ? ನೈನಿ, ಏನಾಯ್ತು? ಏನಿಲ್ಲ, ತಲೆ ತಿರುಗ್ ಹಾಗಾಯ್ತು ಅಷ್ಟೆ. ಮನೆ ಕೆಲ್ಸನೇ ಮುಖ್ಯ ಅಂತ ರೆಸ್ಟ್ ಇಲ್ಲದೆ ಈ ರೀತಿ ಕೆಲಸ ಮಾಡ್ತಿದ್ರೆ ಆಯಾಸ ಬರುತ್ತೆ. ಟೈಮ್ಗೆ ಅದಕ್ಕೆ ಬಂದ್ರು, ಪಕ್ಕದಲ್ಲೇ ನಾನು ಇರೋದ್ರಿಂದಾನೆ ಕೆಳಗೆ ಬೀಳ್ದಿರೋ ಹಾಗೆ ಹಿಡ್ಕೊಂಡ್ವಿ. ಈಗ ಹೇಗ ಅನಿಸ್ತಿದೆ ನೈನಿ? ನನ್ಗೇನೂ ಆಗಿಲ್ಲ ಅಕ್ಕ, ಚೆನ್ನಾಗಿದ್ದೀನಿ. ಯಾವ್ದ್ರಲ್ಲಿ ಆದ್ರೂ ಕಾಂಪ್ರಮೈಸ್ ಆಗ್ಬೋದು, ಆರೋಗ್ಯದ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗ್ಲೇಬಾರ್ದು. ಅತ್ತೆ ಏನಾದ್ರೂ ನೋಡಿದ್ದಿದ್ರೆ ಮತ್ ಪ್ರೆಗ್ನೆಂಟ್ ಆಗಿರೋ ತರ ನಾಟಕ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡಿರೋರು. ಈ ಸಲ ನಾಟಕ ಏನೂ ಆಡಲ್ಲ, ಎಲ್ಲಾನು ನಿಜ ಮಾಡ್ಲೇಬೇಕು. ಕರೆಕ್ಟ್ ಆಗಿ ಹೇಳ್ದೆ ವಿಶಾಲ್. ನಿನ್ ಹಾಗೆ ನನ್ ಗಂಡನು ಉತ್ಸಾಹದಿಂದ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಸೋಂಬೇರಿ ಎಮ್ಮೆ ತರ ದೊಡ್ಡ ಸೋಮಾರಿ ಅವರು. ನೈನಿ, ಸೈನ್ ಮಾಡ್ಕೊಡು. ನೈನಿ, ಮ್ಯಾನೇಜರ್ ಕೊಟ್ ಬರ್ತೀನಿ. ನೈನಿ, ವಿಶಾಲ್ ನೋಡ್ಲಿಲ್ಲ ಆದ್ರೆ ನಿನಗ್ ಮುಂದಾಗೋದ್ರ ಬಗ್ಗೆ ಗೊತ್ತಾಯ್ತು ಅಂತ ನಂಗೆ ತಿಳಿತು. ಅದಕ್ಕೆ ಪಾಪ ಟೆನ್ಷನ್ ಇಂದ ನಿನಗ್ ತಲೆ ಸುತ್ತದಂಗಾಯ್ತು ಅಲ್ವಾ? ಹೌದಕ್ಕ. ಏನಾದ್ರೂ ಪ್ರಾಬ್ಲಮ್ಮಾ? ಯಾರಿಗಾದ್ರೂ ಅಪಾಯ ಇದೆಯಾ? ಬರುತ್ತೆ ಯಜಮಾನ್ರಿಂದ. ಯಾರಿಗೆ?
ಅಯ್ಯ ನಿನ್ನ ಇಷ್ಟಕ್ಕೆಲ್ಲ ನೀನ್ ಗಾಬರಿ ಆಗ್ತಿದ್ಯಾ? ಅತ್ತೇನ ಯಜಮಾನ್ರು ಶೂಟ್ ಮಾಡ್ತಾರೆ ಅಕ್ಕ. ಸತ್ರೆ ಸತ್ರು, ತಾಯಿ ಪ್ರೀತಿ ಅಂತ ವಿಶಾಲ್ ಅವರನ್ನ ಇಷ್ಟು ದಿವಸ ಸಪೋರ್ಟ್ ಮಾಡ್ಕೊಂಡೆ ಬಂದಿದ್ದಾನೆ. ಟೈಮ್ ಮುಗ್ದಿತ್ತು, ಗಾಯತ್ರಿ ಅತ್ತೆ ಬದ್ಲು ಅವ್ರ ಮಗನ ಕೈಯಲ್ಲೇ ಸತ್ ಹೋದ್ರು ಅಂತ ಮಾತಾಡ್ಕೋತಾರೆ ಜನ. ಅನ್ಕೊಳ್ಳಿ ಬಿಡು, ಯು ಡೋಂಟ್ ವರಿ ಯಾರ್. ಕೊಡಲ್ಲ ಅನ್ಕೊಂಡಿದ್ದೆ. ಲೇ ವಿಶಾಲ್, ನೀನ್ ಕೊಡ್ತಿರೋದು ಬರೀ ಸೀರೆ ಅಲ್ಲ, ಚಿರಂಜೀವಿ ಗಾಯತ್ರಿ ದೊಡ್ಡಮ್ಮನ್ ಪ್ರಾಣ. ನೈನಿ, ಅಮ್ಮನ್ ಸೀರೆ ತಂದಿದ್ದೀನಿ. ಅತ್ತೆ ಕೊಡಿ ಯಜಮಾನ್ರೆ. ಏನಮ್ಮ? ಅಕ್ಕನ ಸೆರೆನ ಗಾಯತ್ರಿ ಕೊಡ್ಬೇಡ ಅಂತ ಹೇಳ್ತಿದ್ದಾಳಪ್ಪ. ಅಂಬಾ ಶಿವಶಂಭೋ, ಅದು ನಿಜನೇ ಬಿಡು. ಇದೊಳ್ಳೆ ಚೆನ್ನಾಗಿದೆ. ಮಾತ್ ಬರ್ದಿರೋ ಮಗು ಕೊಡ್ಬೇಡ ಅಂತ ಯಾಕೆ ಹೇಳತ್ತೆ? ಅಲ್ಲ, ಗಾಯತ್ರಿ ಅತ್ತನೇ ಕನ್ಸಲ್ ಬಂದು ಕೊಡು ಅಂತ ಹೇಳದ್ಮೇಲೆ ಅವ್ರ ಹೆಸರು ಇಟ್ಕೊಂಡಿರೋ ಈ ಮಗು ಕೈ ವಿಶಾಲ್ ಬಾಬನ್ ತಾಕಿದ ತಕ್ಷಣ ಸೀರೆ ಕೊಡ್ಬಾರ್ದು ಅಂತ ಹೇಳ್ತಿದೆ ಅಂತ ನೀವ್ ಹೇಗ್ ಅನ್ಕೋತೀರಾ? ಚಿಕ್ಕ ಮಗು ಹೇಳಿಲ್ಲ ಅಂದ್ರು ಅವುಗಳ ಮುಖ ನೋಡಿನೇ ಅರ್ಥ ಮಾಡ್ಕೋಬೋದು ಕಣೆ. ಉಲುಚಿ ಮುಖ ನೋಡಿ ನೀವ್ ಯಾವತ್ತೂ ಏನೋ ಹೇಳಿಲ್ವಲ್ರಿ. ಉಲುಚಿಗೆ ನಮ್ಮಿಬ್ರಲ್ಲಿ ಯಾರ್ದಾದ್ರೂ ಒಬ್ರು ಹೋಲಿಕೆ ಬಂದಿದ್ರು ಹೇಳ್ಬೋದಿತ್ತು ಕಣೆ, ಅಷ್ಟು ಗೊತ್ತಾಗಲ್ವ ನಿಂಗೆ? ಈ ಮಗು ಯಾರನ್ನ ಹೋಲತ್ತೆ? ನಮ್ಮ ಅಕ್ಕ ವಿಶಾಲ್ ಬಾಬನ್ ಸ್ವಂತ ಮಗು ಅಲ್ವಲ್ಲ? ಅಮ್ಮ ಜಗಳಗಂಟಿ, ಸ್ವಲ್ಪ ಶಾಂತವಾಗಿರ್ತೀಯ? ನನ್ ಯಾಕಂತೀಯ ಅಕ್ಕ? ಸೀರೆ ಕೊಡು ಅಂತ ನೈನಿ ಹೇಳದ್ಮೇಲೆ ಇನ್ ಯಾವ ಸೆಂಟಿಮೆಂಟ್ ಬಗ್ಗೆ ಯೋಚಿಸೋ ಅಂತ ಅಗತ್ಯ ಇಲ್ಲ. ಹೌದು ಯಜಮಾನ್ರೆ, ಗಾಯತ್ರಿ ಪುಟ್ಟಿನ ನೀವ್ ಎತ್ಕೋತೀರಾ ಅಂತ ನಿಮ್ಮನ್ ಹಿಡ್ಕೊಂಡ್ಲೆ ಹೊರತು ನಿಮ್ಮಮ್ಮನ್ ಸೀರೆನ ಕೊಡಬಾರ್ದು ಅಂತಲ್ಲ. ಪಾಪ ಮಗುಗೇನ್ ಗೊತ್ತಿರುತ್ತೆ? ನಮ್ಮಮ್ಮನಿಗೆಲ್ಲ ಗೊತ್ತು ನೈನಿ, ನಾನ್ ಸೀರೆ ಕೊಡಬಾರ್ದು ಅಂತ ನನ್ನ ತಡ್ತಿತ್ತು. ಆದ್ರೆ ನೀನು ಕೊಡು ಅಂತಿದ್ದಿ, ಅದಕ್ಕೆ ಕೊಡ್ತಿದ್ದೀನಿ. ಕೊಡಿ ವಿಶಾಲ್ ಅವರೇ, ಎಲ್ಲ ನಮ್ಮ ಒಳ್ಳೇದಕ್ಕೆ ಅಂತಾನೆ ಅನ್ಕೊಳ್ಳೋಣ. ಕೊಡು ಕಂದ. ಅಕ್ಕ, ನೀನ್ ಹೆತ್ತ ಮಗ, ನಾನ್ ಪ್ರೀತಿಯಿಂದ ಬೆಳೆಸಿದ ಮಗ, ವಿಶಾಲ್ ಕೈಯಿಂದ ನೀನ್ ಪ್ರೀತಿಯಿಂದ ಉಟ್ಕೊಂಡಿರೋ ಸೀರೆನ ನನ್ನ ಕೈಗೆ ತಗೋತಾ ಇದ್ದೀನಿ. ಸಾಯಂಕಾಲ ಈ ಸೀರೆ ಉಟ್ಕೊಂಡು ನಿನ್ ಮುಂದೆ ಬರ್ತೀನಿ.
ಸರಿನಾ? ಥ್ಯಾಂಕ್ಸ್ ಅಕ್ಕ. ಮಾಮ್ ಬನ್ನಿ ಮಾಮ್, ಸೂರ್ಯ ನಮಸ್ಕಾರ ಮಾಡೋಣ. ಆಚೆ ಯಾಕೆ ಹೋದ್ರಿ? ಇವರು ಹೋದ್ರೆ ಹೋಗ್ಲಿ ಬಿಡು ವಿಕ್ರಾಂತ್, ಮತ್ತೆ ಬರ್ದೇ ಇದ್ರೆ ನಮ್ಗೆ ಒಳ್ಳೇದು. ಅಂಬಾ ಶಿವಶಂಭೋ. ಹೆಂಡತಿ ಮಾತು ಕೇಳೋನು ಉದ್ಧಾರ ಆಗ್ತಾನೆ ಮಾಮ್. ನೈನಿ ಹೇಳಿದ ತಕ್ಷಣ ವಿಶಾಲ್ ಅವರಮ್ಮ ಕೊನೆಯದಾಗಿ ಉಟ್ಕೊಂಡಿರೋ ಸೀರೆನ ತಂದ್ಕೊಟ್ಟ ಅಂತ ಹೇಳ್ತೀಯ? ಅಷ್ಟೇ ಅಲ್ವಾ ಮಾಮ್, ನಾನು ಕೂಡ ಹಾಸಿನ ಮಾತು ಕೇಳಿದ್ರೆ ಚೆನ್ನಾಗಿರ್ತೀನಿ ಅಂತೀರಾ? ಏಯ್, ಅವಳು ಅವಳು ತಲೆಗೊಂದು ಮಾತಾಡ್ತಾಳೆ, ಅವಳು ಮಾತು ಕೇಳ್ಕೊಂಡು ಹೋದ್ರೆ ಜೀವನದಲ್ಲಿ ಗುರಿನೇ ಇಲ್ಲದೆ ಅಲೆಮಾರಿ ಥರ ಅಲಿಬೇಕಾಗತ್ತೆ. ಮಾಮ್, ದೊಡ್ಡಮ್ಮನ ಸೀರೆ ಇಷ್ಟು ವರ್ಷ ಆದರೂ ಬಣ್ಣನೇ ಹೋಗಿಲ್ಲ, ಅಷ್ಟೊಂದು ಕ್ವಾಲಿಟಿ ಸೀರೆನಾ? ಏಯ್, ಕ್ವಾಲಿಟಿ ಒಂದು ಕಾರಣ, ಆದರೆ ಇದನ್ನು ಭದ್ರವಾಗಿ ಅದಕ್ಕಿಂತನೂ ಇದನ್ನು ಬಚ್ಚಿಡಬೇಕು ಅಂತ ಅಂದ್ಕೊಂಡಿರೋ ವಿಶಾಲ್ ಉದ್ದೇಶ ಹಾಳಾಗೋಯ್ತು. ನಮ್ಮಮ್ಮನ ಸೀರೆ ತಗೊಂಡು ಸೂರ್ಯ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೊರಟು ಎಲ್ಲಿಗೆ ಹೋಗ್ತಿದ್ದಾರೆ? ಆದರೆ ಅಷ್ಟು ಒಳ್ಳೆಯವ್ರನ್ನ ಈ ಭೂಮಿ ಮೇಲೆ ಇರೋದಕ್ಕೆ ಬಿಡಲ್ಲ ಅಲ್ವಾ ಮಾಮ್? ಮೇಲಕ್ಕೆ ಕಳ್ಸೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅವನ ಹೆಂಡತಿ ನಯನಿ ಯಾವಾಗಲೂ ಅಡ್ಡಿಪಡಿಸ್ತಾನೆ ಇದ್ದಾಳೆ. ಮಾಮ್, ವಿಶಾಲ್ ಯಾವಾಗ ಸಾಯ್ತಾನೋ ಗೊತ್ತಿಲ್ಲ, ಆದ್ರೆ ನೆನ್ಸ್ಕೊಂಡ ತಕ್ಷಣ ಕಾಣಿಸ್ಕೊಂಡ. ಎಲ್ಲೋ ಹಿಂದೆ ಬರ್ತಿರೋ ಕಾರು ಅವಂದೇ ಅಲ್ವಾ? ವಿಶಾಲೇ ಕಣೋ, ನಮ್ಮನ್ನ ಅವನ್ ಫಾಲೋ ಮಾಡ್ತಿಲ್ಲ ತಾನೆ? ಕಾರೇನೋ ದೂರನೇ ಇದೆ, ಒಂದ್ ವೇಳೆ ನಮ್ ಹಿಂದೆನೆ ಬಂದ್ರೆ ಅವಾಗ ಫಾಲೋ ಮಾಡ್ತಿದ್ದಾನೆ ಅಂತ ಅನ್ಕೋಬಹುದು. ಅವನು ಬುದ್ಧಿವಂತ, ಯಾವುದಕ್ಕೂ ಒಳ್ಳೇದು ದಾರಿ ಬದಲಾಯಿಸೋ. ನಮ್ ಹಿಂದೆನೆ ಅವನ್ ಬರ್ತಿದ್ದಾನೆ ಅಂದ್ರೆ ವಿಶಾಲ್ಗೆ ಡೌಟ್ ಬಂದಿದೆ ಅನ್ಸತ್ತೆ. ಸರಿ ಮಾಮ್. ನಾನು ಫಾಲೋ ಮಾಡ್ತಿರೋದನ್ನ ಗಮನಿಸ್ತೀನವಲ್ಲಬ್ಬಾ, ಸ್ಟ್ರೈಟಾಗಿ ಹೋಗಿ ಮತ್ತೆ ನಿಮ್ಮನ್ನು ಎಕ್ಸಾಕ್ಟ್ ಪಾಯಿಂಟಲ್ಲಿ ಮೀಟ್ ಆಗ್ತೀನಿ. ಅಮ್ಮ, ಹೊಟ್ಟೋದ ಅವನು, ಆಫೀಸ್ ಕೆಲಸದ ಮೇಲೆ ಹೋಗ್ತಿದ್ದಾನೆ ಅನ್ಸತ್ತೆ. ಸುಮ್ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ವಿ, ಅಖಂಡ ಸ್ವಾಮಿನ ನೋಡಕ್ಕೆ ಹೋಗ್ತಿದ್ದೀವಿ ಅಂತ ಅವನಿಗೇನು ಡೌಟ್ ಬಂದಿರಲ್ಲ ಬಿಡು. ಈ ದಾರಿಯಲ್ಲೇ ಹೋಗೋಣ, ನಡಿ. ಓಕೆ.
ನಮಸ್ಕಾರ ಸ್ವಾಮಿಗಳೇ, ನೀವ್ ಹೇಳ್ದಾಗೇನೆ ಕೆಲ್ಸನ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡ್ ಬಂದಿದೀವಿ. ಆಶೀರ್ವಾದ ಮಾಡಿ. ಹುಷಾರಾಗಿರ್ಬೇಕು ವಲ್ಲಭ. ಆಶೀರ್ವಾದ ಮಾಡಿ ಅಂದ್ರೆ ಎಚ್ಚರಿಕೆ ಕೊಡ್ತಾರಲ್ಲ ಮಾಮ್. ಒಂದ್ ನಿಮಿಷ ಇರೋ, ಸ್ವಾಮಿ ಅಮ್ಮನವ್ರ ಪೂಜೆ ಮಾಡ್ತಾ ಇದ್ದಾರೆ. ಅಮ್ಮನವರು ಅಲ್ಲ ತಿಲೋತ್ತಮ್ಮ, ಅದೇ ತರಾನೇ ಕಾಣಿಸೋ ಈ ರುದ್ರಾಕ್ಷಿಯ ಹೆಸರು ಕಣ್ಣಮ್ಮ. ಕಣ್ಣಮ್ಮನ ಹೆಸರು ಮಜವಾಗಿದೆ. ಇವರಿಲ್ಲೇ ಇರ್ತಾರ? ಇವತ್ತು ನಿಮ್ಮ ಮನೇಲಿರ್ತಾಳೆ. ನಮ್ಮನೇಲಿ ಹೇಗ್ ಸ್ವಾಮಿ? ಗಾಯತ್ರಿ ದೇವಿ ಸೀರೆನ ತಗೊಂಡ್ ಬಂದಿದ್ಯಾಲ್ವಾ ತಿಲೋತ್ತಮ್ಮ? ಇದೆ ಸ್ವಾಮಿ. ಅದನ್ನ ಕಣ್ಣಮ್ಮನ ಮುಂದೆ ಇಡಿ, ನಾನು ಹೇಳ್ತೇನೆ. ಯೂಸ್ ಮಾಡಿರೋ ಸೀರೆ ಇದೆ. ಅಯ್ಯೋ, ನೀವು ಇಡಿ ಮಾಮ್. ರಕ್ತ ಅಂಟಿರೋ ಸೀರೆನೆ ಈ ಕಣ್ಣಮ್ಮಂಗೆ ಅರ್ಪಿಸ್ತೀನಿ. ಆ ರಕ್ತ ಮತ್ತೆ ಈ ಜನ್ಮದಲ್ಲಿ ಎಲ್ಲಿದೆ ಅಂತ ನೋಡಿ ನಮಗೆ ಹೇಳುತ್ತೆ. ಮೈ ಗಾಡ್, ಅಂದ್ರೆ ಅಮ್ಮನ ಸೀರೆಗೆ ತಾಗಿ ಒಣಗೋಗಿರೋ ಅವ್ರ ರಕ್ತದ ವಾಸನೆನ ಕಣ್ಣಮ್ಮ ಕಂಡಿಡಿತಾರ? ಅಕ್ಷರಶಃ ನಿಜ. ಆ ರಕ್ತದ ವಾಸನೆ ಅದು ಪುನರ್ಜನ್ಮದ ವಾಸನೆಯನ್ನ ಕಂಡುಹಿಡಿಯುತ್ತೆ. ತುಂಬಾ ಸಂತೋಷ ಸ್ವಾಮಿ. ಗಾಯತ್ರಿಕ್ಕ ಹುಟ್ಟಿ ಒಂದೂವರೆ ವರ್ಷ ಆಗ್ತಾ ಬಂತು. ಅವಳೀಗ ಎಲ್ಲಿರಬಹುದು ಅಂತ ನಮಗ್ ಚಿಂತೆ ಆಗಿದೆ. ಅಕ್ಕ ಉಟ್ಕೊಂಡಿರೋ ಸೀರೆ ಅವಳೀಗ ಎಲ್ಲಿದ್ದಾಳೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಅಂತ ಆಯ್ತು. ಏನ್ ಮಾಡ್ಬೇಕು ಅಂತ ಬೇಗ ಹೇಳಿ ಸ್ವಾಮಿ. ಈ ಸೀರೆನ ನಿಮ್ಮ ತಾಯಿ ಉಟ್ಕೊಂಡು ಸಂಜೆಯ ಹೊತ್ತಿಗೆ ದೀಪಾರಾಧನೆ ಮಾಡಬೇಕು. ಕರೆಕ್ಟ್ ಆಗಿ ಟೈಮ್ ಹೇಳ್ತೀರಾ? ಅಸುರ ಸಂಧ್ಯಾ ಕಾಲ. ನಮ್ಮಮ್ಮನ ಸೀರೆನ ಈ ಅಮ್ಮ ಏನಾದರೂ ಉಟ್ಕೊಂಡ್ರೆ ನಮ್ಮಮ್ಮನಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆದಂಗೆ. ಕಣ್ಣಮ್ಮ ತಾಯಿಯ ಕಳಶವನ್ನ ನೀವು ತಗೊಂಡು ಹೋಗಿ ಮನೇಲಿ ಹಾಕಿರೋ ಗಾಯತ್ರಿ ದೇವಿ ಫೋಟೋ ನೋಡೋ ತರ ಈ ಕಳಶವನ್ನ ಇಡಿ. ಸರಿ ಸ್ವಾಮಿ. ಏ, ಸೀರೆ ತಗೊಳ್ಳೋ. ಸರಿ ಮಾಮ್. ದೀಪ ಹಚ್ಚುತ್ತಿದ್ದಾಗೇನೆ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಈ ಕಣ್ಣಮ್ಮ ತಾಯಿ ತೋರಿಸ್ತಾಳ? ತೋರಿಸ್ತಾಳೆ. ಮಾಮ್ ಬನ್ನಿ ಮಾಮ್. ಒಂದೇ ನಿಮಿಷ, ಈ ಪ್ರಯತ್ನದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಗಾಯತ್ರಿ ದೇವಿಯ ಪುನರ್ಜನ್ಮದಲ್ಲೂ ಕೂಡ ಸಾಯಿಸ್ಬೇಕು ಅಂತ ಇರೋ ನೀವು ಸಹಾಯ ಮಾಡಿರೋ ನನಗೆ ಮೂವರಲ್ಲಿ ಯಾರಿಗೋ ಒಬ್ಬರಿಗೆ ಪ್ರಾಣಾಪಾಯ ಆಗುವಂತಹ ಅವಕಾಶ ಕೂಡ ಇದೆ. ಎಲ್ಲೂ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಇವರಿಬ್ಬರಿಗಿಂತ ಮೊದಲು ನಾನೇ ಮನೆಗೆ ಹೋಗಿ ಸೇರ್ಕೋಬೇಕು. ಯಾರಿಗಾದ್ರೂ ಅಪಾಯ ಆದರೂ ಸರಿ, ಗಮನಿಸ್ತಾ ಇರಿ, ಸ್ವಲ್ಪ ಹುಷಾರಾಗಿರಿ. ಸರಿ ಸ್ವಾಮಿಗಳೇ. ನಡಿ. ಆಶೀರ್ವಾದ ಮಾಡಿ.
ಯಾಕೆ ಯಾವಾಗಲೂ ಹಿಂದೆನೇ ಇರ್ತೀಯ? ಇಲ್ಲಿಂದ ನಾನೇನು ತಗೊಂಡು ಹೋಗ್ತಾ ಇಲ್ಲ, ಬರೀ ಲ್ಯಾಪ್ಟಾಪ್ ತಗೊಳಕ್ ಬಂದೆ. ತಗೊಂಡು ಹೋಗೋದಕ್ಕೆ ಏನಿದೆ ಬಿಡ್ರಿ, ಬೆಲೆ ಬಾಳದು ರೂಮಲ್ಲಿರೋದಿಲ್ಲ. ಸ್ಟೋರ್ ರೂಮಲ್ಲಿರತ್ತಾ?